Welcome to Unique World Trade for Success. Hi friends, February 4th Marketo option expiry day, February 1st week expiry day, Yavya levels are trade akkade anta nodona. Adakkinta munche February 3rd now market alli yavya levels kottidvi, hege trade aayitu, yeshtu jana encash maadkondru anta nodona. Hage nodi nanu yavaglu helta irthini, information is very very important, adana action ag convert madodu innu important anta. Every minutes so every candles alli hege trade maadabodu, hege nimma life alli ondu full day kutkoldira, one 5 minutes 10 minutes new time spend madodadre. So for example nodi nimgella anustha irutte time spend madodandre 5 10 minutes alli trade agibidutha anta, alla nodi ಒಂದು ಅರ್ಥ ಮಾಡ್ಕೊಳ್ಳಿ. ಸ್ಟಾಕ್ ಮಾರ್ಕೆಟ್ ಅಲ್ಲಿ ಸಕ್ಸಸ್ ಅಥವಾ ಟ್ರೇಡಿಂಗ್ ಅಂತ ಹೇಳೋದಾದ್ರೆ ಪ್ರತಿಯೊಬ್ಬರು ಅನ್ಕೊಳ್ತಾ ಇರ್ತೀರಾ, ಎಸ್ ಯಾವಾಗ್ಲೂ ನಾನು ಟ್ರೇಡ್ ಮಾಡ್ತಾನೆ ಇರ್ಬೇಕು, ಹಣ ಹಾಕ್ತಾ ಇರ್ಬೇಕು, ತೆಗಿತಾ ಇರ್ಬೇಕು, ಒಂದ್ ಐಸಲ್ಲಿ ಲಾಸ್ ಆಗುತ್ತೆ ಪ್ರಾಫಿಟ್ ಆಗುತ್ತೆ, ಇದು ಕಾಮನ್ ಆಗಿ ಎಲ್ಲರೂ ಥಿಂಕ್ ಮಾಡ್ತಾರೆ, ಕರೆಕ್ಟ್ ಅಲ್ವಾ? ಸೊ ನೋಡಿ, ನೀವ್ ಈ ತರ ಯೋಚನೆ ಮಾಡಿ, ಪ್ರಪಂಚದಲ್ಲೇ ಒಂದು ದೊಡ್ಡ ಹಡ್ ಗಿಡಗ ನೋಡಿರ್ತೀರಲ್ಲ, ಹದ್ದು ಹದ್ದು ಅಂತ ಹೇಳ್ತೀವಿ, ರೈಟ್? ಅದು ಎಷ್ಟು ದೂರದಲ್ಲಿ ಇರುತ್ತೆ. ಸೊ ಸಮುದ್ರದಲ್ಲಿ ಯಾವ್ದೋ ಒಂದು ಮೀನ್ನ ಕಾಣಿಸಿದ್ರು ವೈಟ್ ಮಾಡಿ ಆ ಮೀನ್ನ ಹೇಗ್ ಕ್ಯಾಚ್ ಮಾಡುತ್ತೆ ಅಲ್ವಾ? ವೈಟ್ 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 ಮಾಡಿ ಆ ಮೀನ್ನ ಕ್ಯಾಚ್ ಮಾಡುತ್ತೆ. ಅದೇ ತರ ನೀವು ಅಷ್ಟೇ, ಸ್ಟಾಕ್ ಮಾರ್ಕೆಟ್ ಅಲ್ಲಿ ಪ್ರತಿ ದಿವಸ ನಿಮ್ಮ ಸಮಯನ 20 ನಿಮಿಷ 30 ನಿಮಿಷ ಟೈಮ್ ಸ್ಪೆಂಡ್ ಮಾಡಿದ್ರೆ ಹೇಗ್ ಹಣ ಮಾಡ್ಬೋದು, ಸೊ ಅದನ್ನ ತಿಳ್ಕೊಳ್ಬೇಕಾ? ಅಡ್ವಾನ್ಸ್ ಟೆಕ್ನಿಕಲ್ ಅನಾಲಿಸಿಸ್ ಅಂತ ಇರುತ್ತೆ, ಅಲ್ಲಿ ನೀವು ತಿಳ್ಕೊಂಡಾಗ ನಮ್ಮ ಕೆಲವೊಬ್ರು ಸ್ಟೂಡೆಂಟ್ಸ್ ಏನ್ ಮಾಡಿದ್ದಾರೆ ಅಂತ ಇವತ್ತು ನೋಡೋಣ. ವೆರಿ ಫಸ್ಟ್ ಕ್ಯಾಂಡಲ್ ಅಲ್ಲಿ 50-60 ಸಾವಿರ ರೂಪಾಯಿ ಮಾಡಿರೋರು ಇದ್ದಾರೆ. ಅದಾದ್ಮೇಲೆ ಮಾರ್ಕೆಟ್ ಅಲ್ಲಿ ನೋಡಿ, ಇಲ್ಲೊಂದು ಪುಟ್ಟು, ಇದೊಂದು ಕಾಲು, ಅಗೇನ್ ಇಲ್ಲೊಂದು ಕಾಲ್ ಕಾಲ್, ಅಷ್ಟೇ. ಒಂದು 4-5 ಕ್ಯಾಂಡಲ್ ಅಲ್ಲಿ ಹೇಗೆ ಟ್ರೇಡ್ ಮಾಡ್ಬೇಕು ಅಂತ ಅವ್ರು ಮಾಡಿದ್ದಾರೆ, ನಾನು ನಿಮ್ಗೆ ತೋರಿಸ್ತೀನಿ, ನೋಡ್ಬೋದು. ಫಾರ್ ಎಕ್ಸಾಂಪಲ್ ನೋಡಿ, ಇಲ್ಲಿ ಮಾರ್ಕೆಟ್ ಫಾಲ್ ಆಗಿದೆ ಅಲ್ಲ, ಬಿಫೋರ್ ಫಾಲಿಂಗ್ ಅಲ್ಲಿ ಎಕ್ಸಾಕ್ಟ್ ಇಲ್ಲಿ ಎಂಟ್ರಿ ಇಲ್ಲಿ ಎಕ್ಸಿಟ್ ಹೇಗ್ ಮಾಡ್ಬೇಕು ಪುಟ್ಟಲ್ಲಿ, ಅದನ್ನ ಕೆಲವೊಬ್ರು ಮಾಡಿದ್ದಾರೆ. ಅದಕ್ಕಾಗಿ ಹೇಳ್ತಾ ಇದೀನಿ, ನಿಮ್ಮ ಲೈಫ್ ಅಲ್ಲಿ ಹಣ ಮಾಡ್ಬೇಕು ಅಂತಿದ್ರೆ ಸ್ಟಾಕ್ ಮಾರ್ಕೆಟ್ ಅಲ್ಲಿ ರೈಟ್ ಆಪರ್ಚುನಿಟಿಗೆ ವೇಟ್ ಮಾಡ್ಬೇಕು, ಲೈಕ್ ಅದು ತರ, ಕರೆಕ್ಟಾ? ರೈಟ್ ಆಪರ್ಚುನಿಟಿಗೆ ವೇಟ್ ಮಾಡಿ, ಯಾವಾಗ ಅದು ಆಕ್ಷನ್ ತಗೊಳತ್ತೆ, ಯಾವಾಗ ಎಂಟ್ರಿ ಬರುತ್ತೆ, ಯಾವಾಗ ಎಕ್ಸಿಟ್ ಬರುತ್ತೆ, ಅದು ನೀವು ಕರೆಕ್ಟ್ ಆಗಿ ನೋಡಿದ್ದೆ ಆದ್ರೆ ಡೆಫಿನೆಟ್ ಆಗಿ ನಿಮ್ಗೆ ಈ ಒಂದು ಹೋಲ್ ಡೇ ಮಾರ್ಕೆಟ್ ಏನ್ ಟ್ರೇಡ್ ಆಗಿದೆ ಮಾರ್ನಿಂಗ್ 9:15 ಇಂದ 3:30 ವರೆಗೂ, ಅದರಲ್ಲಿ ನಿಮ್ಮ ಇಂಪಾರ್ಟೆನ್ಸ್ ಟೈಮ್ ಬೇಕಾಗಿರೋದು 30 ಮಿನಿಟ್ಸ್ ಮ್ಯಾಕ್ಸಿಮಮ್, ಅದರಲ್ಲಿ ನೀವು ಹೈಯೆಸ್ಟ್ ಹಣ ಮಾಡ್ಬೋದು. ಸೊ ಪಾಯಿಂಟ್ ನಂಬರ್ ಒನ್ ಏನಪ್ಪಾ ಅಂದ್ರೆ, ಯಾವಾಗ 30 ನಿಮಿಷ ಬರುತ್ತೆ ಅದಕ್ಕೆ ಪ್ಯಾಟರ್ನ್ ಬಂದ್ರೆ ಹಣ ಮಾಡಕ್ಕಾಗುತ್ತೆ, ಎಸ್ ಆ ಪಾಯಿಂಟ್ ನ ನೀವು ಕಲಿಬೇಕಾಗುತ್ತೆ. ಇಟ್ಸ್ ಕಾಲ್ಡ್ ಇನ್ಫಾರ್ಮೇಶನ್ ಅಂತ ಕರಿತೀವಿ. ವಿತ್ ಆಕ್ಷನ್ ಇದ್ರೆ ಸಕ್ಸಸ್ ಗ್ಯಾರಂಟಿ ಇನ್ನ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಅಂತ ಹೇಳ್ತಾ. ಸೊ ರೈಟ್ ಫ್ರೆಂಡ್ಸ್, ಹಾಗಾದ್ರೆ ಇವತ್ತು ನೋಡೋಣ. ಪ್ಲಸ್ ಆಬ್ವಿಯಸ್ಲಿ ನಾನು ಫೆಬ್ರವರಿ 3rd ಗೆ ನಾನು ಯಾವುದೇ ಒಂದು ವಿಡಿಯೋ ಕೊಟ್ಟಿರ್ಲಿಲ್ಲ, ಹಾಗಿದ್ರೆ ಏನ್ ಮಾಡ್ಬೇಕು? ಎಸ್, ನಾನು ಹೇಳಿದ್ದೀನಲ್ಲ, ನಮ್ಮ ಟೆಲಿಗ್ರಾಮ್ ಚಾನಲ್ ಅಲ್ಲಿ ನಾವು ಆಲ್ರೆಡಿ ಮಾರ್ನಿಂಗ್, ಸೊ ಓಪನಿಂಗ್ ಅಲ್ಲಿ ನೋಡಿ 9:32 ಗೆಲ್ಲ ಒಂದು ಕೆಲವೊಂದು ಲೆವೆಲ್ಸ್ ನ ಶೇರ್ ಮಾಡಿದ್ದೆ ಇವತ್ತು ಮಾರ್ನಿಂಗ್ ಅಲ್ಲಿ. ಕೆಲವೊಂದು ಲೆವೆಲ್ಸ್ 14,720 ಇಂದ 14,790 ಅನ್ನೋದು ಸೈಡ್ ವೇಸ್. ಯೂಶಲಿ ಲೈವ್ ಟ್ರೇಡಿಂಗ್ ಅಲ್ಲಿ ಇರ್ತೀವಲ್ಲ, ಲೈವ್ ಟ್ರೇಡಿಂಗ್ ಅಲ್ಲಿ ಎಷ್ಟೊಂದ್ ಜನ ಸ್ಟೂಡೆಂಟ್ಸ್ ಟ್ರೇಡ್ ಮಾಡ್ತಾ ಇರ್ತಾರೆ. ಹಾಗಾಗಿ ಓಪನಿಂಗ್ ಅಲ್ಲೇ ಇವತ್ತು ಮಾರ್ಕೆಟ್ ಡ್ರಾಪ್ ಆಗಿತ್ತು, ಕಾಣಿಸ್ತಾ ಇದೆಯಾ? ಈ ಒಂದು ಓಪನಿಂಗ್ ಅಲ್ಲೇ ಮಾರ್ಕೆಟ್ ಡ್ರಾಪ್ ಆಗಿರೋದ್ರಿಂದ ನಾವೇನ್ ಮಾಡಿದ್ವಿ, ಒಂದು 200 ರುಪೀಸ್ ಗೆ ತಗೊಂಡಿದ್ದು 500 ರುಪೀಸ್ ವರ್ಗೂ ಮೂವ್ ಆಯ್ತು. ನಮ್ಮ ಕ್ಲೈಂಟ್ಸ್ ಎಲ್ಲರೂ 200 ಇಂದ ಒಂದು 300-350 ರೇಂಜ್ ಅಲ್ಲಿ ಕ್ಲೋಸ್ ಮಾಡ್ಕೊಂಡ್ರು. ವೆರಿ ಫಸ್ಟ್ ಕ್ಯಾಂಡಲ್ ಅಂತ ಹೇಳ್ತಾ ಇದೀನಿ, ವೆರಿ ಫಸ್ಟ್ ಕ್ಯಾಂಡಲ್. ಹಾಗಾದ್ರೆ ಆ ಕ್ಯಾಂಡಲ್ ಅಲ್ಲಿ ಅವ್ರಿಗೂ ಹೋಗುತ್ತೆ ಅಂತ ಗೊತ್ತಿರುತ್ತಾ? ಎಸ್, ಡೆಫಿನೆಟ್ ಆಗಿ ನೋಡಿ, ಮಾರ್ಕೆಟ್ ಏನೊಂದು 754 ಹತ್ರ ಇತ್ತು, ಅಲ್ಲಿಂದ ನಾವು 610 ಇಸ್ ಅ ಮ್ಯಾಕ್ಸಿಮಮ್ ಸಪೋರ್ಟ್ ಅಂತ ಕೊಟ್ಟಿದ್ವಿ. ಸೊ ಇವತ್ತಿನ ಮಾರ್ಕೆಟ್ ನೀವು ನೋಡೋದಾದ್ರೆ, ಮಾರ್ಕೆಟ್ ಓಪನ್ ಆದ್ಮೇಲೆ 610 ಹತ್ರ ಮಾರ್ಕೆಟ್ ಎಕ್ಸಾಕ್ಟ್ ಹೆಚ್ಚಾಗಿ ಅಲ್ಲಿಂದ ಬೌನ್ಸ್ ಬ್ಯಾಕ್ ಆಗಿದೆ. ಇದನ್ನೇ ಇನ್ಫಾರ್ಮೇಶನ್ ಅಂತ ಕರಿತೀವಿ. ಸರ್, ಓಪನಿಂಗ್ ಅಲ್ಲಿ ಗೊತ್ತಾಗಲಿಲ್ಲ, ಏನ್ ಮಾಡ್ಬೋದು? ಎಸ್, ಡೆಫಿನೆಟ್ ಆಗಿ 610 ಇಂದ ರಿವರ್ಸ್ ಹೋಗ್ತಾ ಇದೆ ಅಂದ್ರೆ ಎಲ್ಗೆ ಹೋಗುತ್ತೆ? 660-690 ಅಲ್ವಾ? ಸೊ ಅಗೇನ್ 740, ನಾನು ಎಲ್ಲಿವರೆಗೂ ಕೊಟ್ಟಿದ್ದೀನಿ? 860. ದಟ್ ಇಸ್ ಅ ಟ್ರೆಂಡ್ ಚೇಂಜ್ ಪಾಯಿಂಟ್. ನೋಡಿ, ಎಕ್ಸಾಕ್ಟ್ ಆಗಿ ಮಾರ್ಕೆಟ್ ಅಲ್ಲಿ ಯಾರು ಈ ಒಂದು ಇನ್ಫಾರ್ಮೇಶನ್ ಆಕ್ಷನ್ ಕನ್ವರ್ಟ್ ಮಾಡಿದ್ರೆ, 600 ಬಂದಾಗ ಅವ್ರ ಒಂದು ಸ್ಮಾಲ್ ಕಾಲ್ ಆಪ್ಷನ್ ಅಂತ ತಗೊಂಡಿದ್ರೆ 860 ವರೆಗೂ ಮಾರ್ಕೆಟ್ ಅಲ್ಲಿ ಎಲ್ಲಿವರೆಗೆ ಸ್ಟಾಪ್ ಲಾಸ್ ಇಲ್ದಿರ ಒಂದು ಗುಡ್ ಟ್ರೇಡ್ ನ ಮಾಡ್ಬೋದಾಗಿತ್ತು. ಸೊ ಏನ್ ಮಾಡಿರ್ಬೋದಾಗಿತ್ತು ಅವರು? ನೋಡಿ, ಫಾರ್ ಎಕ್ಸಾಂಪಲ್ 60 ರೂಪಾಯಿ ಏನೊಂದು ಟ್ರೇಡ್ ರನ್ ಆಗ್ತಾ ಇದೆ ನೋಡಿ, 60 ರುಪೀಸ್ ಇಂದ 182 ರುಪೀಸ್ ವರೆಗೂ ಹೋಗಿದೆ. 60 ರೂಪಾಯಿ ಇಂಟು 75 ಅಂತ ಹೇಳಿದ್ರೆ ಅರೌಂಡ್ ನಿಮ್ಗೆ 4,000 ರುಪೀಸ್ ವರ್ಗೂ ನಿಮ್ಗೆ ಇನ್ವೆಸ್ಟ್ಮೆಂಟ್ ಬೇಕಾಗಿತ್ತು, 4,500 ರುಪೀಸ್. ಇನ್ನು ಸ್ಟಾಪ್ ಲಾಸ್ ಅಂತ ಕೇಳೋದಾದ್ರೆ, ಒಂದು 10 ರೂಪಾಯಿ ಅಂತ ಹೇಳಿದ್ರು 750 ರೂಪಾಯಿ ರಿಸ್ಕ್ ತಗೊಳಕ್ ಇವತ್ತು ಯಾರು ರೆಡಿ ಇದ್ದಿದ್ರೆ, ನಿಮ್ಮ ಒಂದು ಟ್ರೇಡಿಂಗ್ ಅಲ್ಲಿ ಇವತ್ತು ಪ್ರಾಫಿಟ್ ನೋಡಿ, 120x75 ಅಂತ ಹೇಳಿದ್ರೆ ಅರೌಂಡ್ 9,000 ರುಪೀಸ್ ಇವತ್ತು ಪ್ರಾಫಿಟ್ ನ ಎನ್ಕ್ಯಾಶ್ ಮಾಡ್ಬೋದಾಗಿತ್ತು ಒನ್ ಸಿಂಗಲ್ ಎಂಟ್ರಿ ಅಲ್ಲಿ ಅಂತ ಹೇಳ್ತಾ ಇದೀನಿ. ಇದು ನಿಫ್ಟಿ. ಇನ್ನು ನಾವು ಕೊಟ್ಟಿರೋ ಲೆವೆಲ್ಸ್ ಬಗ್ಗೆ ಏನಾಗಿದೆ ಅಂತ ನೋಡೋಣ. ನೋಡಿ, ಇನ್ನು ಕೆಲವೊಂದು ಲೆವೆಲ್ಸ್ ಕೊಟ್ಟಿದ್ದೀನಿ, 860-910. ಫ್ರೆಂಡ್ಸ್, ಇವತ್ತು ನಾವು ನೋಡೋದಾದ್ರೆ ಮಾರ್ಕೆಟ್ ಓಪನಿಂಗ್ ಅಲ್ಲಿ ಗ್ಯಾಪ್
ಗ್ಯಾಪ್ ಅಪ್ ಆಯ್ತು, ಅಲ್ಲಿ ಸಸ್ಟೈನ್ ಆಗಲಿಲ್ಲ, ಕಂಪ್ಲೀಟ್ ಫಾಲ್ ಡೌನ್ ಆಯ್ತು. ಅದ್ರ ಜೊತೆಗೆ ಮಾರ್ಕೆಟ್ ಏನಾಗಿದೆ, ಆ ಒಂದು 610 ಇಂದ ಒಂದು ಗುಡ್ ಮೊಮೆಂಟಮ್ ಕೊಡ್ತು, 860 ನ ಬ್ರೇಕ್ ಆಗ್ಲಿಲ್ಲ, ಅಗೇನ್ 860 ನ ಮಾರ್ಕೆಟ್ ಫಾಲಿಂಗ್ ಸ್ಟಾರ್ಟ್ ಆಯ್ತು. ನಿಮ್ಗೆ ಅಲ್ಲಿ ಏನ್ ಲೆವೆಲ್ಸ್ ಕೊಟ್ಟಿದೀವಿ ಆ ಲೆವೆಲ್ಸ್ ಆರ್ ಮೋಸ್ಟ್ ಇಂಪಾರ್ಟೆಂಟ್ ಆಗಿರುತ್ತೆ, ನೀವು ನೋಡ್ಬೋದು. ಈ ಒಂದು 860 ನ ಮಾರ್ಕೆಟ್ ಫಾಲ್ ಆಗ್ತಾ ಇದೆ ಅಂದ್ರೆ ಎಲ್ಲಿವರೆಗೂ ಫಾಲ್ ಆಗುತ್ತೆ, ಇಲ್ಲೇ ಇದೆ ನೋಡಿ, ರಿವರ್ಸ್ ಹೋಗಿ 860 ಇಂದ 820 ಇಂದ 790 ನೋಡಿ. ಇವತ್ತು ಮಾರ್ಕೆಟ್ ಅಲ್ಲಿ ಅದೇ ತರ ಬಂದಿದ್ಯಾ, 860 ಇಂದ 820 ಬಂದ್ ಮಾರ್ಕೆಟ್ ಸ್ಟಾಪ್ ಆಗಿದೆ, ಡಿಸ್ಟರ್ಬೆನ್ಸ್ 820 ಇಂದ 790 ಕಾಣಿಸ್ತಾ ಇದೆಯಾ, ದಿಸ್ ಆರ್ ಲೆವೆಲ್ಸ್ ಅಂತ ಕರಿತೀವಿ. ಸೊ ರೈಟ್ ಫ್ರೆಂಡ್ಸ್, ಹಾಗಾದ್ರೆ ನೋಡೋಣ ಇನ್ನು ಈ ತರ ಲೆವೆಲ್ಸ್ ನಾಳೆಗೆ ಏನೇನ್ ಇಂಪಾರ್ಟೆಂಟ್ ಆಗುತ್ತೆ ಅಂತ. ಎಸ್, ನಾನು ನಿನ್ನೆ ಯೂಟ್ಯೂಬ್ ಕೊಟ್ಟಿರ್ಲಿಲ್ಲ ಅಲ್ವಾ, ಇವತ್ತು ನಮ್ಮ ಲೈಫ್ ಅಲ್ಲಿ ಸ್ಟೂಡೆಂಟ್ಸ್ ಗೆ ಒನ್ ಡೇ ಒನ್ ಸ್ಟಾಕ್ ಅಂತ SRF ಅನ್ನ ಕೊಟ್ಟಿದ್ವಿ. SRF ಕಂಪನಿ ನೀವು ನೋಡೋದಾದ್ರೆ 5535 ಗೆ ನಾವು ಎಂಟ್ರಿ ಕೊಟ್ಟಿದ್ದು, ಒಂದು 10 ಪಾಯಿಂಟ್ ರಿಸ್ಕ್ ಅಂತ. ಅಂದ್ರೆ 5520 ಸ್ಟಾಪ್ ಲಾಸ್ ಇಟ್ಕೊಂಡಿದ್ರೆ ನಿಮ್ಗೆ ಇವತ್ತು ಮಾರ್ಕೆಟ್ ಅಲ್ಲಿ ಅದು 5700 ವರೆಗೂ ಮಾರ್ಕೆಟ್ ರೀಚ್ ಆಯ್ತು. ಒಂದು 20 ರೂಪಾಯಿ ರಿಸ್ಕ್ ತಗೊಳ್ಳೋದ್ರಿಂದ ನಿಮ್ಗೆ ಪ್ರಾಫಿಟ್ ನೋಡೋದಾದ್ರೆ ಅರೌಂಡ್ ಮಾರ್ಕೆಟ್ ಅಲ್ಲಿ 165 ಪಾಯಿಂಟ್, ಅಂದ್ರೆ ನಿಮ್ಮ ರಿಸ್ಕ್ ಗೆ 8 ಟೈಮ್ಸ್ ನಿಮ್ಗೆ ಪ್ರಾಫಿಟ್ ನ ಕೊಟ್ಟಿದೆ SRF ಕಂಪನಿ. ಇವತ್ತು ವಾರ್ನಿಂಗ್ ನಾವು ನಮ್ಮ ಸ್ಟೂಡೆಂಟ್ ಕೊಟ್ಟಿದ್ವಿ. ಇನ್ನು ನೋಡಿ ವಾಟ್ಸಪ್ ಅಲ್ಲಿ ನಾವು ಇಲ್ಲಿ ಎಲ್ಲರಿಗೂ ಕೊಟ್ಟಿದ್ವಿ, ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಇಷ್ಟು ಕಂಪನಿನ ಪಿಕ್ ಮಾಡಿದ್ವಿ. ಅದರಲ್ಲಿ ನಮ್ಗೆ ಸೂಟೇಬಲ್ ಆಗಿರುವಂತದ್ದು HDFC AMC ಅಂತ ಕರಿತೀವಿ. ಯಾರೆಲ್ಲ HDFC AMC ತಗೊಂಡಿದ್ರೆ 3000 ಗೆ ಎಂಟ್ರಿ ತಗೊಂಡು ಅರೌಂಡ್ ನಮ್ಮ ಎಲ್ಲಾ ಟಾರ್ಗೆಟ್ ರೀಚ್ ಮಾಡಿದೆ, ನೀವು ನೋಡ್ಬೋದು. ಇಲ್ಲಿ HDFC AMC ಕಾಣಿಸ್ತಾ ಇದೆಯಾ, 3070 ವರೆಗೂ ಮಾರ್ಕೆಟ್ ರೀಚ್ ಆಗಿದೆ. ಸೊ ನಮ್ಮ ಎಂಟ್ರಿ ಬಂದ್ಬಿಟ್ಟು 3000 ನೋಡಿ. ಒಂದ್ಸರಿ ಎಂಟ್ರಿ ತಗೊಂಡ್ಮೇಲೆ ಕನ್ಸಿಸ್ಟೆನ್ಸ್ ಆಗಿ ಮೇಲೆ ಹೋಗಿದ್ಯಾ, ದಟ್ ಇಸ್ ಯುವರ್ ಟೆಕ್ನಿಕಲ್ ಅನಾಲಿಸಿಸ್ ಅಂತ ಕರಿತೀವಿ. ಎಷ್ಟೋ ಜನಕ್ಕೆ ಎಂಟ್ರಿ ಆದ್ಮೇಲೆ ನೋಡಿ ಮಾರ್ಕೆಟ್ ಅಲ್ಲಿ ಇದು ನಿಮ್ಮ ಎಂಟ್ರಿ ಪಾಯಿಂಟ್ ಅಂದ್ರೆ ಅಪ್ ಡೌನ್ ಹಿಂಗ್ ಬಂದು ಬಂದು ಆಮೇಲೆ ಟಾರ್ಗೆಟ್ ಬರುತ್ತೆ, ಫ್ರಸ್ಟ್ರೇಷನ್ ಆಗ್ಬಿಟ್ಟಿರ್ತೀರಾ. ನಿಮ್ಗೆ ನಿಮ್ಮ ಲೈಫ್ ಅಲ್ಲಿ ಎಂಟ್ರಿ ತಗೊಂಡ್ಮೇಲೆ ಸೊ ಪ್ರಾಫಿಟ್ ಕಡೆನೆ ಹೋಗ್ಬೇಕು. ಮಿನಿಮಮ್ ಸ್ಮಾಲ್ ರಿಸ್ಕ್ ನ ಹೇಗೆ ಐಡೆಂಟಿಫೈ ಮಾಡ್ಬೇಕು, ಆ ತರ ಯಾರಿಗಾದ್ರೂ ಇದೆಯಾ? ಎಸ್, ಡೆಫಿನೆಟ್ ಆಗಿ ಯುನಿಕ್ ವೆಲ್ ಟ್ರೇಡ್ ಫಾರ್ ಸಕ್ಸಸ್. ನಿಮ್ಮ ಒಂದು ಡ್ರೀಮ್ ನ ಫುಲ್ಫಿಲ್ ಮಾಡೋದಕ್ಕೆ ಅಡ್ವಾನ್ಸ್ ಟೆಕ್ನಿಕಲ್ ಅನಾಲಿಸಿಸ್ ಅಂತ ಹೇಳ್ಕೊಡ್ತೀವಿ. ಅಲ್ಲಿ ನಿಮ್ಗೆ ಎಸ್ ಇದೆಲ್ಲ ಸಾಧ್ಯತೆ ಆಗುತ್ತೆ. ಹೇಗೆ ನಾವು ನಿಫ್ಟಿಗೆ ಕರೆಕ್ಟ್ ಆಗಿ ನೀವು ಇದೇ ಪಾಯಿಂಟ್ ಇಂದನೇ ಫಾಲ್ ಆಗುತ್ತೆ, ಇದೇ ಪಾಯಿಂಟ್ ಇಂದನೇ ರೈಸ್ ಆಗುತ್ತೆ ಅಂತ ಹೇಳಿ ನಿಮ್ಗೆ ಅನಾಲಿಸಿಸ್ ಮಾಡೋದು ಹೇಳ್ಕೊಡ್ತೀವಿ. ಆಗ ನಿಮ್ಗೆ ಹೈಯೆಸ್ಟ್ ಪ್ರಾಫಿಟಬಲ್ ಮಾಡ್ಬೋದು. ಇನ್ನು ನೋಡಿ ಇವತ್ತಿನ ಪ್ರಾಫಿಟಬಲ್ ಅಂತ ನಾವು ನೋಡೋದಾದ್ರೆ ನಮ್ಮ ಕ್ಲೈಂಟ್ಸ್ ಯಾರೆಲ್ಲ ಎಷ್ಟೆಲ್ಲ ಹಣ ಮಾಡಿದ್ದಾರೆ ಅಂತ. ನೋಡಿ ಇಲ್ಲಿ ಇದು ಓಪನಿಂಗ್ ಟ್ರೇಡ್ ನಾವ್ ಹೇಳಿದ್ವಲ್ಲ. ಸೊ ಬ್ಯಾಂಕ್ ನಿಫ್ಟಿ ಓಪನಿಂಗ್ ಟ್ರೇಡ್ ಕಾಣಿಸ್ತಾ ಇದೆಯಾ, 290 ಓಪನಿಂಗ್ ಅಲ್ಲಿ ತಗೊಂಡು ಎಲ್ಲರಿಗೂ 356 ಕ್ಲೋಸ್ ಮಾಡಿದ್ವಿ. 500 ಹೋಯ್ತು ವೆರಿ ಫಸ್ಟ್ ಮಿನಿಟ್. ಅದಾದ್ಮೇಲೆ ಇವತ್ತು ICICI ಬ್ಯಾಂಕ್ ತಗೊಂಡಿದ್ವಿ 20 ರುಪೀಸ್ ಇಂದ 22. ಇನ್ನು ನೋಡಿ ಇವಾಗ ತಾನೆ ಹೇಳಿದ್ನಲ್ಲ ನಿಮ್ಮೆಲ್ಲರಿಗೂ, ನೋಡಿ ಇಲ್ಲಿ ಸ್ಕ್ರೀನ್ ಶಾಟ್ ಬಿಟ್ಟಿದೆ ನೋಡಿ. 1020 ಬುಕ್ ಪ್ರಾಫಿಟ್ 8K ನೋಡಿ, 1035 5K ನೋಡಿ, ಇಲ್ಲಿ 1222 6K ಕಾಣಿಸ್ತಾ ಇದೆಯಾ. ಹಾಗೆ 12.5 ಮಾರ್ಕೆಟ್ ಅಲ್ಲಿ ಅಗೇನ್ 2.5K, 1.13 ಅಗೇನ್ 10K, 1.13 ಮಾರ್ಕೆಟ್ ಜಸ್ಟ್ ಇಮ್ಯಾಜ್ ಮಾಡಿ ಎಲ್ಲಿತ್ತು ಅಂತ ಕಾಣಿಸ್ತಾ ಇದೆಯಾ. ದಿಸ್ ಅ ಸ್ಮಾಲ್ ಟ್ರೇಡ್, ಈ ಒಂದು ಟ್ರೇಡ್ ಅಲ್ಲಿ ಅವರು ಹಣ ಮಾಡಿರೋಂಥದ್ದು ಈ ಒಂದು ಟ್ರೇಡ್ ಅಲ್ಲಿ. 12.12-10 ನೋಡಿ ಮಾರ್ಕೆಟ್ ಎಲ್ಲಿತ್ತು ಕಾಣಿಸ್ತಾ ಇದೆಯಾ ಈ ಟ್ರೇಡ್. ಸೊ ಇಂಥ ಟ್ರೇಡ್ಸ್ ನ ನೀವು ಹೇಗೆ ಮಾಡ್ಬೇಕನ್ನೋದನ್ನ ನಾನು ನಿಮ್ಗೆ ಅಡ್ವಾನ್ಸ್ ಲೆವೆಲ್ಸ್ ಅಲ್ಲಿ ಹೇಳ್ಕೊಡ್ತೀವಿ. ಸೊ ರೈಟ್ ಫ್ರೆಂಡ್ಸ್, ಇನ್ನು ಇದೆಲ್ಲ ಇವತ್ತಿನ ಪ್ರಾಫಿಟ್ ಮಾಡಿರೋದಂತಾದ್ರೆ ಇನ್ನು ನಾಳೆಯ ಲೆವೆಲ್ಸ್ ಏನೇನು ಅಂತ ನೋಡೋಣ. ರೈಟ್ ಫ್ರೆಂಡ್ಸ್, ನಾಳೆ February 4th ಫಸ್ಟ್ ಆಫ್ ಆಲ್ ನಿಮ್ಗೆ ನಾಳೆ ಎಕ್ಸ್ಪೈರಿ ಟ್ರೇಡ್ ಇದೆ. ಆ ಎಕ್ಸ್ಪೈರಿ ಟ್ರೇಡ್ ಇರೋದ್ರಿಂದ ನಿಫ್ಟಿಯಲ್ಲಿ ಕೆಲವೊಂದು ಲೆವೆಲ್ಸ್ ನ ನಾವು ಫಾಲೋ ಮಾಡ್ತೀವಿ. ಫಾರ್ ಎಕ್ಸಾಂಪಲ್ ನೋಡಿ, ನಿಫ್ಟಿಯಲ್ಲಿ 14,730 ಅಂತ ಕರಿತೀವಿ. ಈ ಒಂದು ಪಾಯಿಂಟ್ ನಾಳೆ ವೆರಿ ವೆರಿ ಇಂಪ್ಯಾಕ್ಟ್ ಆಗುತ್ತೆ. ಇವತ್ತು ಮಾರ್ನಿಂಗ್ ಏನು ಒಂದೇ ಸ್ಟ್ರೆಚ್ಚಲ್ಲಿ ಮಾರ್ಕೆಟ್ ಮೂವ್ ಆಗಿದೆ, ಅಲ್ಲಿಂದ ಸ್ವಲ್ಪ ಕರೆಕ್ಷನ್ ತಗೊಳ್ತು. ಈ ಕರೆಕ್ಷನ್ ಕಂಟಿನ್ಯೂ ಆಗುತ್ತಾ ಅಂತ ಹೇಳಿದ್ರೆ ಎಸ್, ನಾಳೆ ಸ್ವಲ್ಪ ಗ್ಯಾಪ್ ಡೌನ್ ಆಗಿ ಮಾರ್ಕೆಟ್ ಅಲ್ಲಿ 720 ಅಂತ ಕರಿತೀವಿ. ಇದು ವೆರಿ ವೆರಿ ಇಂಪ್ಯಾಕ್ಟ್ ಆಗೋ ಪಾಯಿಂಟ್ ಆಗುತ್ತೆ. ನಾಳೆ ಟೈಮ್ ಚೇಂಜ್ ಪಾಯಿಂಟ್ ಅಂತ ಡಿಸ್ಕಸ್ ಮಾಡ್ತೀವಿ. ಯಾವಾಗ ಮಾರ್ಕೆಟ್ 14,720 ಹತ್ರ ಬರುತ್ತೆ, ಅಲ್ಲಿಂದ ಒಂದು ಸ್ಮಾಲ್ ಬೌನ್ಸ್ ಬ್ಯಾಕ್ ನ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು ಮಾರ್ಕೆಟ್ ಅಲ್ಲಿ. ಸೊ ಆ ಪಾಯಿಂಟ್ ನ ಟಚ್ ಮಾಡಿದ ತಕ್ಷಣ ಅಗೇನ್ ಮಾರ್ಕೆಟ್ ಅಲ್ಲಿ 14,780 14,720 ವರೆಗೂ ಮಾರ್ಕೆಟ್ ನ ನಾವು ಅಪ್ ಸೈಡ್ ನೋಡ್ಬೋದು. ಅಗೇನ್ ಇವತ್ತಿನ ಮಾರ್ಕೆಟ್ ಅಲ್ಲಿ ನಾಳೆ ಮಾರ್ಕೆಟ್ ಗ್ಯಾಪ್ ಡೌನ್ ಆಯ್ತು ಅನ್ಕೊಳ್ಳಿ, ಇಮಿಡಿಯೇಟ್ ಆಗಿ ಕಾಲ್ ಬೈ ಮಾಡಕ್ಕೆ ರೆಡಿ ಆಗಿ ಇಟ್ಕೊಳ್ಳಿ. 720 ಹತ್ರ ಒಂದ್ಸರಿ ಟಚ್ ಆದ್ಮೇಲೆ 730-735 ಬರ್ತಾ ಇದೆ ಅಂದ್ರೆ ಇಟ್ಸ್ ಎ ಕಂಪ್ಲೀಟ್ ಅಪ್ ಅಂತಾನೆ, ಮತ್ತೆ ಏನು ಡೌನ್ ಇಲ್ಲ, ಆರಾಮಾಗಿ ತಗೊಳ್ಬಹುದು. ಎಲ್ಲಿವರೆಗೂ ತಗೊಳ್ಬಹುದು ಅಂತ ಹೇಳಿದ್ರೆ ಮಾರ್ಕೆಟ್ ಅಲ್ಲಿ 14,820 ವರೆಗೂ ಒಂದು 100 ಪಾಯಿಂಟ್ ನ ಬಿಗ್ ಮೂಮೆಂಟಮ್ ಎಕ್ಸ್ಪೆಕ್ಟ್ ಮಾಡಬಹುದು. 820-870 ಅನ್ನೋದು ವೆರಿ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಆಗುತ್ತೆ. ಇವತ್ತಿನ ಪಾಯಿಂಟ್ ಏನಿತ್ತು 860-870 ಅನ್ನೋದು, ನಾಳೆಗೂ ಸಹ ಅದೇ ವೆರಿ ವೆರಿ ಇಂಪ್ಯಾಕ್ಟ್ ಆಗುವಂತದ್ದು. ಆದ್ರೆ ನೀವು ಮಾರ್ಕೆಟ್ ಗ್ಯಾಪ್ ಡೌನ್ ಆಯ್ತು ಅನ್ಕೊಳ್ಳಿ, 820 ಟ್ರೆಂಡ್ ಚೇಂಜ್ ಪಾಯಿಂಟ್ ಅಂತ ಕರಿತೀವಿ.
820 ना ट्रेंड चेंज पॉइंट ट्रेंड चेंज पॉइंट अवग मार्केट गैप डोर आगे मार्केट 820 हर बरते पॉइंट सडन 100 पॉइंट शूट अप आगते अथवा 100 पॉइंट ड्रॉप आगते ಅದನ್ನ ನಾವು ಟ್ರೆಂಡ್ ಚೇಂಜ್ ಪಾಯಿಂಟ್ ಅಂತ ಕರೀತೀವಿ. ಇದು ಮಾರ್ಕೆಟ್ ಗ್ಯಾಪ್ ಡೌನ್ ಆದಾಗ ಅಂತ ಹೇಳಿದ್ರೆ ಇನ್ನು ಗ್ಯಾಪ್ ಅಪ್ ಆಗುತ್ತಾ ಸ್ವಲ್ಪ ಚಾನ್ಸಸ್ ಕಮ್ಮಿ ಇದೆ ಗ್ಯಾಪ್ ಅಪ್ ಆಗೋದು. ಇನ್ ಕೇಸ್ ಗ್ಯಾಪ್ ಅಪ್ ಆದ್ರೂ 820 ವರೆಗೂ ಮಾರ್ಕೆಟ್ ಅಲ್ಲಿ ಗ್ಯಾಪ್ ಅಪ್ ಆಗಬಹುದು. ಈ 820 ಗ್ಯಾಪ್ ಅಪ್ ಆಗಿದ ತಕ್ಷಣ ಕಾಲ್ ಅಂತ ಬೈ ಮಾಡಬೇಡಿ. 870 ವರೆಗೂ ವೇಟ್ ಮಾಡಿ, ಆ 870 ನ ಕ್ರಾಸ್ ಆದ್ರೆ ಮಾತ್ರ ಟ್ರೇಡ್ ಮಾಡಿ, ಇಲ್ಲ ಅಂದ್ರೆ ಅಗೇನ್ 870 ಟಚ್ ಆಗಿ ಮಾರ್ಕೆಟ್ ಕ್ರಾಶ್ ಆಗೋ ಚಾನ್ಸಸ್ ಇರುತ್ತೆ. 870 ಇಂದ ಕ್ರಾಶ್ ಆಯ್ತು ಅಂದ್ರೆ ಮಾರ್ಕೆಟ್ ಡೈರೆಕ್ಟ್ ಆಗಿ 720 ವರೆಗೂ ಒಂದು ಬಿಗ್ ಫಾಲ್ ನ ಎಕ್ಸ್ಪೆಕ್ಟ್ ಮಾಡಬಹುದು. ಸೊ ಇದು ಯಾವಾಗ ಗ್ಯಾಪ್ ಅಪ್ ಆದ್ರೆ ಈ ಎರಡು ಪಾಯಿಂಟ್ ನ ಮಾತ್ರ ಗ್ಯಾಪ್ ನ ಇಟ್ಕೊಳ್ಳಿ. ಸೊ ಫ್ರೆಂಡ್ಸ್, ನಾಳೆ ಎಕ್ಸ್ಪೈರಿ ಆಗಿರೋದ್ರಿಂದ ನೀವು ಎಲ್ಲರೂ ವೇಟ್ ಮಾಡ್ತಾ ಇರ್ತೀರಾ ಯಾವ್ದಾದ್ರು ಜಾಕ್ ಪಾಟ್ ಸಿಗುತ್ತಾ ಅಂತ. ಒಂದ್ ಪಾಯಿಂಟ್ ಅರ್ಥ ಮಾಡ್ಕೊಳ್ಳಿ, ಯಾರಿಗೆ ಅರ್ಥ ಆಗ್ತಾ ಇದೆ, 2:20 ಮಾರ್ಕೆಟ್ ಅಲ್ಲಿ 2:30 2 ಅಥವಾ 2:40 ರೇಂಜ್ ಅಲ್ಲಿ ನಿಫ್ಟಿ ಏನಿದೆ ನಾವು ನೋಡ್ತಾ ಇದೀವಿ. 14,720 ಇಂದ 14,730 ರೇಂಜ್ ಅಲ್ಲಿ ಇಲ್ಲೆಲ್ಲೇ ನಿಂತ್ಕೊಂಡಿದ್ರು, ಎಸ್ ಒಂದು ಬಿಗ್ ಆಪರ್ಚುನಿಟಿ ಇದೆ. 2:20 ರೇಂಜ್ ಅಲ್ಲಿ ಇದ್ರೆ 14,650 ಫುಟ್ ಹಾಗೆ 14,750 ಕಾಲ್ ಇದನ್ನ ನೀವು ಬೈ ಮಾಡ್ಕೊಳ್ಬಹುದು. ಎನಿ ಪ್ರೈಸ್ ಇರಲಿ ಬೈ ಮಾಡ್ಕೊಳ್ಳಿ, ದಟ್ ಈಸ್ ಯುವರ್ ರಿಸ್ಕ್. ಅಪ್ರಾಕ್ಸಿಮೇಟ್ ಆಗಿ ನಿಮ್ಗೆ ಹೇಳೋದಾದ್ರೆ 12-18 ರೂಪಾಯಿ ಟ್ರೇಡ್ ಆಗ್ತಾ ಇರುತ್ತೆ ಎಲ್ರು. ಅದನ್ನ ನೀವು ಬೈ ಮಾಡ್ಕೊಂಡ್ರೆ ನಾಳೆ ಒಂದು 80 ರೂಪಾಯಿಂದ 100 ರೂಪಾಯಿವರೆಗೂ ಎಕ್ಸ್ಪೆಕ್ಟ್ ಮಾಡಬಹುದು. ಇದು 2:20 ಇನ್ನು 3 ಗಂಟೆಗೆ ಈ ತರ ಮೀಟ್ ಆಯ್ತು ಅಂತ ಅನ್ಕೊಳ್ಳಿ. ಸೊ 3 ಗಂಟೆಗೆ ಮೀಟ್ ಆದ್ರು ಇಟ್ಸ್ ಎ ಗುಡ್ ಅಂತ ಹೇಳ್ತಾ ಇದೀನಿ. ಅದಕ್ಕಿಂತ ಮುಂಚೆ ಎಷ್ಟೇ ಸರಿ ಈ ಪಾಯಿಂಟ್ ಬಂದ್ರು ಆಕ್ಷನ್ ತಗೊಳ್ಬಾರ್ದು, ಗ್ಯಾಪ್ ನ ಇರ್ಲಿ. 2:20-2:40 ರೇಂಜ್ ಅಲ್ಲಿ ಬಂದ್ರೆ ಈ ತರ ತಗೊಳ್ಳಿ. ಇನ್ ಕೇಸ್ 3 ಗಂಟೆ ರೇಂಜ್ ಅಲ್ಲಿ ಏನಾದ್ರು ಮಾರ್ಕೆಟ್ ಬಂತು 720-730 ರೇಂಜ್ ಅಲ್ಲಿ ಅಂದ್ರೆ, ಅವಾಗ ನೀವು ಡೈರೆಕ್ಟ್ ಆಗಿ 14,700 ಕಾಲ್ ಹಾಗೆ 14,700 ಫುಟ್ ಏನ್ ಪ್ರೈಸ್ ಇದೆ ಎರಡನ್ನೂ ಬೈ ಮಾಡ್ಕೊಳ್ಳಿ. ದಟ್ ಈಸ್ ಯುವರ್ ರಿಸ್ಕ್ ಅಂತ ಹೇಳ್ತೀವಿ. ಅಪ್ರಾಕ್ಸಿಮೇಟ್ ಆಗಿ ಒಂದು 8 ರೂಪಾಯಿ ಒಂದು 10 ರೂಪಾಯಿ ಇರುತ್ತೆ, ಬೈ ಮಾಡ್ಕೊಳ್ಳಿ. ದಟ್ ಈಸ್ ಯುವರ್ ರಿಸ್ಕ್. ಬಿಡಿ, ಅವಾಗ ಏನಾಗುತ್ತೆ ಮಾರ್ಕೆಟ್ ಅಲ್ಲಿ ಒಂದು 40 ರೂಪಾಯಿವರೆಗೂ ಎಕ್ಸ್ಪೆಕ್ಟ್ ಮಾಡಬಹುದು. ಎಸ್, ಹೈಯೆಸ್ಟ್ ಮೂಮೆಂಟಮ್ ನಾಳೆ ಸ್ಟಾರ್ಟ್ ಆಗದೆ 2 ಗಂಟೆ ಮೇಲೆ ಮಿಸ್ ಮಾಡ್ಕೊಳ್ಬೇಡಿ. ನಾಳೆ ಏನಾದ್ರು ಮಾರ್ಕೆಟ್ ಅಲ್ಲಿ 2 ಗಂಟೆ ಆದ್ಮೇಲೆ ಮಾರ್ಕೆಟ್ 720 ಇಂದ ಕೆಳಗಡೆನೆ ಇತ್ತು ಅನ್ಕೊಳ್ಳಿ, ನಾಳೆಯಿಂದ ಮಾರ್ಕೆಟ್ ಅಲ್ಲಿ ಕಮಿಂಗ್ ಡೇಸ್ ಅಲ್ಲಿ ಒಂದು ಬಿಗ್ ಫಾಲ್ ಅಂತ ಎಕ್ಸ್ಪೆಕ್ಟ್ ಮಾಡಬಹುದು. 14,120 ವರೆಗೂ ಮಾರ್ಕೆಟ್ ಫಾಲಿಂಗ್ ಎಕ್ಸ್ಪೆಕ್ಟೆಡ್ ಇದೆ. ವಿತಿನ್ 2 ಡೇಸ್ ಅಲ್ಲಿ ಗ್ಯಾಪ್ನ ಇಟ್ಕೊಳ್ಳಿ, ಮಿಸ್ ಮಾಡಬೇಡಿ ಅಪರ್ಚುನಿಟಿ. ಎಸ್, ಇದು ನಿಫ್ಟಿ ಲೆವೆಲ್ಸ್ ಆಯ್ತು ಅಂದ್ರೆ ಐ ಹೋಪ್ ನಿಮ್ಗೆಲ್ಲ ಗೊತ್ತಿರುತ್ತೆ. ಇನ್ನು ಬ್ಯಾಂಕ್ ನಿಫ್ಟಿ ಕಡೆ ಬರೋಣ. ಬ್ಯಾಂಕ್ ನಿಫ್ಟಿ ಏನಾಗ್ತಾ ಇದೆ ಅಂತ ನೋಡೋಕ್ಕಿಂತ ಮುಂಚೆ, ನಾಳೆ ನಿಮ್ಗೆ ಹೀರೋ ಮೋಟರ್ ಕಾರ್ಪ್ ಅನ್ನೋದು ರಿಸಲ್ಟ್ ಅನೌನ್ಸ್ ಮಾಡಕ್ ಹೋಗ್ತಾ ಇದಾರೆ. ಆ ಒಂದು ಕಂಪನಿ ರಿಸಲ್ಟ್ ಅನೌನ್ಸ್ ಮಾಡ್ತಾ ಇದಾರೆ ಅಂತ ಹೇಳಿದ್ರೆ, ಇವತ್ತಿನೇ ಕ್ಲೋಸಿಂಗ್ ಬೇಸಿಸ್ ಮೇಲೆ ಹೀರೋ ಹೋಂಡಾ ಮೋಟರ್ ಕಂಪನಿ ಇದು ನಾಳೆ ಟೆಕ್ನಿಕಲಿ ಏನಿದೆ ಅಂತ ನೋಡೋಣ. ಫಂಡಮೆಂಟಲಿ ಅವನು ನಿಮ್ಗೆ ರಿಸಲ್ಟ್ ಅನೌನ್ಸ್ ಮಾಡ್ತಾ ಇರ್ಬೋದು. ನಾವು ಯೂಶಲಿ ಫಂಡಮೆಂಟಲ್ ಯೂಸ್ ಮಾಡಲ್ಲ ಅಲ್ವಾ. ಸೊ ನಾವೇನ್ ಮಾಡ್ತೀವಿ, ಟೆಕ್ನಿಕಲ್ ಲೆವೆಲ್ಸ್ ಮೇಲೆ ನಾವು ಡಿಸ್ಕಸ್ ಮಾಡ್ತಾ ಇರ್ತೀವಿ. ಫಾರ್ ಎಕ್ಸಾಂಪಲ್, ನಾಳೆ ಹೀರೋ ಹೋಂಡಾ ಮೋಟರ್ ಕಾಪ್ ಏನಾದ್ರು ನೀವು ಪಾರ್ಟಿಸಿಪೇಟ್ ಮಾಡ್ಬೇಕು ಅಂತಿದ್ರೆ ವಾಟ್ ಇಸ್ ಅ ಲೆವೆಲ್ಸ್ ಅಂತ ನೋಡ್ಕೊಳ್ಳಿ. ಇವತ್ತು ಮಾರ್ಕೆಟ್ ಅಲ್ಲಿ 3,410 ಹತ್ರ ಮಾರ್ಕೆಟ್ ಕ್ಲೋಸ್ ಆಗಿದೆ. ಈ ಒಂದು ಬೇಸ್ ಇಟ್ಕೊಂಡು ನಾಳೆ ಏನ್ ಮಾಪ ಮಾಡ್ಬೋದು ಅಂದ್ರೆ, ರಿಸಲ್ಟ್ ಅಂತ ಹೇಳಿದ್ರೆ ಯೂಶಲಿ ಎಲ್ಲಾ ಕಂಪನೀಸ್ 9:15 ಇಂದ 9:30 ಮಾರ್ಕೆಟ್, 9:15 ಇಂದ 3:30 ಮಾರ್ಕೆಟ್ ರನ್ನಿಂಗ್ ಅವರ್ಸ್ ಅಲ್ಲಿ ಬರುತ್ತೆ. ಆದ್ರೆ ನಾಳೆ ಹೀರೋ ಹೋಂಡಾ ಮೋಟಾರ್ ಕಂಪನಿ ನಾಳೆ ಈವ್ನಿಂಗ್ ರಿಸಲ್ಟ್ ಬರೋದ್ರಿಂದ ಅದ್ರ ಇಂಪ್ಯಾಕ್ಟ್ ಪೋಸ್ಟ್ ಮಾರ್ಕೆಟ್ ಅಲ್ಲಿ ಇರುತ್ತೆ. ಸೊ ನೀವೇನ್ ಮಾಡ್ಬೋದು ಅಂದ್ರೆ, ನಾಳೆ ಪೊಸಿಷನ್ ತಗೊಳ್ಬೇಕಾ, ಏನ್ ತಗೊಳ್ಬೇಕು ಅಂತ ಕನ್ಫ್ಯೂಷನ್ ಇದೆಯಾ, ಜಸ್ಟ್ ಕ್ಲಿಯರ್ ನೋಡಿ. ನಾಳೆ 3,360 ಇಂದ 4:30 ರೇಂಜ್ ಅಲ್ಲಿ ಮಾರ್ಕೆಟ್ ಕ್ಲೋಸಿಂಗ್ ಬಂತು ಅನ್ಕೊಳ್ಳಿ, ನೋ ಟ್ರೇಡ್, ಏನು ಟ್ರೇಡ್ ಮಾಡಬೇಡಿ ಈ ರೇಂಜ್ ಅಲ್ಲಿ ಕ್ಲೋಸಿಂಗ್ ಆದ್ರೆ. ಇನ್ ಕೇಸ್ ಮಾರ್ಕೆಟ್ ಅಲ್ಲಿ ನಾಳೆ ಏನಾದ್ರು 460 ಎಬೋ ಕ್ಲೋಸಿಂಗ್ ಬರ್ತಾ ಇದೆ ಅನ್ಕೊಳ್ಳಿ, ಎಸ್, ಇದನ್ನ ಶಾರ್ಟ್ ಟರ್ಮ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೆ ಇಟ್ಸ್ ಎ ಗುಡ್ 1 ವೀಕ್ 10 ಡೇಸ್ಗೆ. ಮಾರ್ಕೆಟ್ 3,670 ವರೆಗೂ ಮಾರ್ಕೆಟ್ ರೀಚ್ ಆಗುತ್ತೆ. ಇನ್ ಕೇಸ್ ಮಾರ್ಕೆಟ್ ಏನಾದ್ರು 3,370 ಬಿಲೋ ಕ್ಲೋಸಿಂಗ್ ಬಂದಿದ್ದೆ ಆದ್ರೆ, ಸರ್ ನಾಳೆನೆ ಬರ್ಬೇಕಾ, ಹಾಗೇನಿಲ್ಲ, ಫ್ರೈಡೇ ಕ್ಲೋಸಿಂಗ್ ಬಂದ್ರು ಓಕೆನೆ, ನಾನು ಕೊಟ್ಟಿರುವಂತದ್ದು ಫ್ರೈಡೇ ಕ್ಲೋಸಿಂಗ್ ಬಿಲೋ ಬಂತಂದ್ರು ಆ ಕಮಿಂಗ್ ಡೇಸ್ ಅಲ್ಲಿ ನಾವು ಮಾರ್ಕೆಟ್ ನ 3,160 ವರೆಗೂ ನೋಡ್ಬೋದು. ಸೊ ಡಿಯರ್ ಫ್ರೆಂಡ್ಸ್, ಇದನ್ನ ಕ್ಲೋಸಿಂಗ್ ಬೇಸಿಸ್ ಮೇಲೆ ಕೊಡ್ತಾ ಇದೀನಿ. ಇದರಲ್ಲಿ ಏಜ್ ಅಡ್ವಾಂಟೇಜ್ ಇದೆ, ಯಾರು ಪಾರ್ಟಿಸಿಪೇಟ್ ಮಾಡ್ಬೇಕು ಮಾಡಬಾರ್ದು ಅಂತ. ಫಾರ್ ಎಕ್ಸಾಂಪಲ್, ಹೀರೋ ಹೋಂಡಾ ಮೋಟಾರ್ ಕಂಪನಿ ಗುಡ್ ರಿಸಲ್ಟ್ ಅಂತ ನೀವು ತಿಳ್ಕೊಂಡಿರ್ತೀರಾ, ಆ ಅನಾಲಿಸಿಸ್ ಮೇಲೆ ಈಕ್ವಿಟಿ ಬೈ ಮಾಡ್ಬೇಕು ಅಂತ ಇದ್ರೆ, ಇನ್ ಕೇಸ್ ಈ ಕ್ಲೋಸಿಂಗ್ ಬಂತು ಅನ್ಕೊಳ್ಳಿ, ಕರೆಂಟ್ ಪ್ರೈಸ್ ಇಂದ ಒಂದು 60 ರೂಪಾಯಿ ಕಾಂಪ್ರಮೈಸ್ ಆಗ್ತೀರಾ. ಆದ್ರೆ ಪ್ರಾಫಿಟ್ ಬಂದಾಗ ನಿಮ್ಗೆ 300-500 ರೂಪಾಯಿ ಪ್ರಾಫಿಟ್ ಎಕ್ಸ್ಪೆಕ್ಟ್ ಮಾಡ್ಬೋದು. ಸ್ವಲ್ಪ ನೀವು ಲೇಟ್ ಆಗಿ ಎಂಟ್ರಿ ಆಗ್ತೀರಾ. ಇನ್ ಕೇಸ್ ಈ ಕ್ಲೋಸಿಂಗ್ ಬಂತು ಅನ್ಕೊಳ್ಳಿ, ಎಸ್, ನೀವು ಬೈ ಮಾಡ್ಬೇಕು ಅಂತಿದ್ರೆ ಬೈ ಮಾಡಕ್ಕೆ ಪ್ಲಾನ್ ಇಟ್ಕೊಳ್ಳಿ. ಆದ್ರೆ ಈ ಪ್ರೈಸ್ ಇಂದ ನಿಮ್ಗೆ ಇನ್ನೊಂದು 5-10% ಕೆಳಗಡೆ ಸಿಗುತ್ತೆ ಅಂತ ಹೇಳಿದ್ರೆ ಡೆಫಿನೆಟ್ ಆಗಿ ಬೈ ಮಾಡ್ಬೋದು ಅಂತ ನನ್ನ ಒಂದು ಒಪಿನಿಯನ್ ಅಷ್ಟೇ. ಹಾಗಾಗಿ ನನ್ಗೆ ಏನ್ ಅನ್ನಿಸ್ತು ಹೀರೋ ಮೋಟರ್ ಕಪ್ ಬಗ್ಗೆ, ಅದು ಒಂದು ಶೇರ್ ಮಾಡಿದೀನಿ. ಸರ್ ಸೂಪರ್ ಆಗಿದೆ ಅಲ್ವಾ ಸರ್ ಹೀರೋ? ಇವತ್ತು ಮಾರುತಿ ಅವರು ಪೋಸ್ಟ್ ಮಾಡಿದ್ದಾರೆ, ಐಎಸ್ ಸೇಲ್ಸ್, ಟಾಟಾ ಮೋಟಾರ್ಸ್ ಗುಡ್ ಮೂವಿಂಗ್ ಅಲ್ಲಿ ಇದೆ, ಹೀರೋ ಮೋಟರ್ ಕಪ್ ಮೂವಿಂಗ್ ಅಲ್ಲಿ ಇದೆ,
ಎಕ್ಸ್ಪೆಕ್ಟ್ ನಾಳೆನು ಮೂವ್ ಆಗಬಹುದಲ್ಲ ಟಾಟಾ ಮೋಟಾರ್ಸ್ ಎಸ್ ಡೆಫಿನೆಟ್ ಆಗಿ ನೋಡಿ ಏನ್ ಹೇಳ್ತಾ ಇದೆ ಅಂತ ಹೇಳಿದ್ರೆ ನಿಫ್ಟ್ ಆಟೋ ಇಂಡೆಕ್ಸ್ ಏನ್ ಹೇಳ್ತಾ ಇದೆ ಆಲ್ಮೋಸ್ಟ್ ಮಾರ್ಕೆಟ್ ಕನ್ಸಿಸ್ಟೆನ್ಸ್ ಆಗಿ 3 ಡೇಸ್ ಇಂದ ಹೋಗಿರೋದ್ರಿಂದ ಅದು ಸಹ ಸ್ವಲ್ಪ ಡೌನ್ ಅಂತ ತೋರಿಸ್ತಾ ಇದೆ. ಸೊ ಅಂದ್ರೆ ರೀಟ್ರೇಸ್ ಆಗ್ಬೇಕು, ಒಂದೇ ಸ್ಟ್ರಕ್ಚರ್ ಮೂವ್ ಆಗಲ್ಲ. ಇನ್ ಕೇಸ್ ಆಟೋ ಸೆಕ್ಟರ್ ಡ್ರಾಪ್ ಆಯ್ತು ಅಂದ್ರೆ ಅದರ ರೆಸ್ಪೆಕ್ಟಿವ್ ಆಗಿ ಹೀರೋ ಹೋಂಡಾ ಮೋಟರ್ ಕಪ್, ಬಜಾಜ್ ಆಟೋ, ಮಾರುತಿ ಪ್ರತಿಯೊಂದು ಕಂಪನಿನೂ ಫಾಲಿಂಗ್ ಅಂದ್ರೆ ಹ್ಯೂಜ್ ಫಾಲಿಂಗ್ ಅಲ್ಲ, ಶಾರ್ಟ್ ಟರ್ಮ್ ಅಲ್ಲಿ ಫಾಲಿಂಗ್ ಇದೆ, ಸ್ವಲ್ಪ ಕೇರ್ ತಗೊಳ್ಳಿ ಅಂತ. ಇನ್ನು ಬ್ಯಾಂಕ್ ನಿಫ್ಟಿ ಕಡೆ ಬರೋಣ. ಸೊ ಫ್ರೆಂಡ್ಸ್, ಇನ್ನು ಬ್ಯಾಂಕ್ ನಿಫ್ಟಿ ಮಾತಾಡೋಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಒಂದು ಚಾನಲ್ ನ ಇನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹಾಗೆ ಒಂದು ಚಾನಲ್ ನ ಶೇರ್ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಇಲ್ಲಿ ಬರ್ತಾ ಇರೋ ಇನ್ಫಾರ್ಮೇಶನ್ ನಿಮ್ಗೆ ಏನಾದ್ರೂ ತುಂಬಾ ಯೂಸ್ಫುಲ್ ಆಗ್ತಾ ಇದೆ, ಎಸ್ ಅರ್ಥ ಆಗ್ತಾ ಇದೆ ಅಂತ ಹೇಳಿದ್ರೆ ಕೆಳಗಡೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಹಾಗೆ ನಿಮ್ಮ ಒಪಿನಿಯನ್ ನ ಕಮೆಂಟ್ ಅಲ್ಲಿ ಶೇರ್ ಮಾಡಿ. ಎಷ್ಟು ಜನ ಲೈವ್ ಸೆಷನ್ಸ್ ಅಲ್ಲಿ ನನ್ನ ಜೊತೆ ಇದ್ದೀರಾ, ಹಣ ಮಾಡ್ತಾ ಇದ್ದೀರಾ, ನೀವು ಸಹ ಅಲ್ಲಿ ನೀವು ಕಮೆಂಟ್ ಮಾಡಿ. ಬಿಕಾಸ್ ಸ್ಟಾಕ್ ಮಾರ್ಕೆಟ್ ಅಲ್ಲಿ ನನ್ನ ಜೊತೆ ಲೈವ್ ಸೆಷನ್ ಕುತ್ಕೊಂಡಿದ್ದೀರಾ ಅಂತ ಹೇಳಿದ್ರೆ ಹಣ ಮಾಡೋದೇ ಉದ್ದೇಶ ಅಲ್ಲ. ಇವತ್ತಿಲ್ಲ ನಾಳೆ ನನ್ನ ಜೊತೆ ಲೈವ್ ಅಲ್ಲಿ ಕೂತಿರೋರು ಹಣ ಮಾಡೇ ಮಾಡ್ತೀರಾ, ಇವತ್ತು ನಾಲೆಜ್ ತಗೊಳ್ತಾ ಇದ್ದೀರಾ ನಾಳೆ ಹಣ ಮಾಡ್ಕೊಳ್ತೀರಾ. ಸೊ ಏನ್ ನಾಲೆಜ್ ತಗೊಳ್ತೀರಿ ಅಂತ ಆದ್ರೂ ಅದನ್ನಾದ್ರೂ ಕಮೆಂಟ್ ಮಾಡಿ, ಬೇರೆಯವ್ರಿಗೂ ಗೊತ್ತಾಗ್ಲಿ ಅಂತ ಹೇಳ್ತಾ ಇದ್ದೀನಿ. ಸೊ ರೈಟ್ ಫ್ರೆಂಡ್ಸ್, ಹಾಗಾದ್ರೆ ಇನ್ನ ಬ್ಯಾಂಕ್ ನಿಫ್ಟಿ ಫೈನಲ್ ಹಾಕೊಟ್ಬಿಟ್ಟು ಸೊ ನೋಡೋಣ. ಬ್ಯಾಂಕ್ ನಿಫ್ಟಿಯಲ್ಲಿ ನಾಳೆ ಲೆವೆಲ್ಸ್ ನೋಡೋದಾದ್ರೆ ವೆರಿ ವೆರಿ ಇಂಪ್ಯಾಕ್ಟಬಲ್ ಆಗಿದೆ, ಬಿಕಾಸ್ ನಿಫ್ಟಿ ಇಸ್ ಎ ಡಿಫ್ರೆಂಟ್, ಬ್ಯಾಂಕ್ ನಿಫ್ಟಿ ಇಸ್ ಎ ಡಿಫ್ರೆಂಟ್ ಅಂತ ಆಲ್ರೆಡಿ ಹೇಳಿದೀನಿ. ನಾಳೆ ಮಾರ್ಕೆಟ್ ಅಲ್ಲಿ ಬ್ಯಾಂಕ್ ನಿಫ್ಟಿ ನೋಡೋದಾದ್ರೆ 34,900 ಅನ್ನೋದು ವೆರಿ ವೆರಿ ಇಂಪ್ಯಾಕ್ಟ್ ಆಗುತ್ತೆ. ಆ 34,900 ನ ಬ್ರೇಕ್ ಮಾಡ್ತಾ ಇದೆ ಮಾರ್ಕೆಟ್ ನಾಳೆ. ಸೊ ಆ ಪಾಯಿಂಟ್ ನ ಬ್ರೇಕ್ ಮಾಡ್ತು ಅಂದ್ರೆ ನಾಳೆ ಮಾರ್ಕೆಟ್ ಅಲ್ಲಿ ನಾವು ಒನ್ ಮೋರ್ ಚಾಕ್ ಪಾಟ್ ಅಂತ ನೋಡ್ಬೋದು. ಬ್ಯಾಂಕಿಂಗ್ ಸೆಕ್ಟರ್ಸ್ ಅಲ್ಲಿ 35,200, 35,500 ಅನ್ನೋದು ಒಂದು ಬಿಗ್ ರ್ಯಾಲಿ ಸಿಗುತ್ತೆ 35,500 ವರ್ಗೂ. ಅಗೇನ್ 35,500 ಬಂದಾಗ ಸ್ವಲ್ಪ ಕೇರ್ ತಗೊಳ್ಳಿ, ಅಲ್ಲಿಂದ ಸ್ವಲ್ಪ ಮಾರ್ಕೆಟ್ ಸ್ಟಾಪ್ ಆಗುತ್ತೆ, ನೋ ಟ್ರೇಡಿಂಗ್ ಅಂತ ಹೇಳ್ಬೋದು. 35,500 ಬಂದಾಗ ಸೈಡ್ ವೇಸ್, ಯಾರು ಟ್ರೇಡ್ ಮಾಡೋದಕ್ಕೆ ಇಷ್ಟಪಡಲ್ಲ, ಬಿಕಾಸ್ ಓವರ್ ಬಾಟ್ ಝೋನ್ ಅಂತ ಕರಿತೀವಿ, ಫಿಯರ್ ಇರುತ್ತೆ. ಒನ್ಸ್ ಮಾರ್ಕೆಟ್ 35,500 ಬ್ರೇಕ್ ಆಯ್ತು ಅಂದ್ರೆ ನಾಳೆ ಇನ್ ಕೇಸ್ ಮಾರ್ಕೆಟ್ ಅಲ್ಲಿ 36,600 ವರ್ಗೂ ಈ ರ್ಯಾಲಿ ಕಂಟಿನ್ಯೂ ಆಗುತ್ತೆ. ಯಾವಾಗ ಮಾರ್ಕೆಟ್ ಅಲ್ಲಿ ನಾಳೆ 34,900 ಬ್ರೇಕ್ ಆಗಿದ ತಕ್ಷಣ ಬಿಗ್ ರ್ಯಾಲಿ, 35,500 ವೆರಿ ವೆರಿ ಇಂಪಾರ್ಟೆಂಟ್. ಇನ್ನು ಮಾರ್ಕೆಟ್ ಅಲ್ಲಿ ಈ ಒಂದು ಕಂಡೀಷನ್ ನೋಡ್ತಾ ಇದ್ರೆ ಡೌನ್ ಆಗ್ಬೋದಾ? ಎಸ್, ಡೌನ್ ಆದ್ರೆ 34,550 ಏನಿದೆ, ದಟ್ ಇಸ್ ದ ಮೋಸ್ಟ್ ಇಂಪ್ಯಾಕ್ಟ್ ಸಪೋರ್ಟ್ ಪಾಯಿಂಟ್ ಅಂತ ಕರಿತೀವಿ. ಆ ಪಾಯಿಂಟ್ ಇಂದ ಮಾರ್ಕೆಟ್ ರಿಕವರ್ ಆಗ್ಲಿಲ್ಲ ಅನ್ಕೊಳ್ಳಿ, ಎಸ್ ಅಗೇನ್ ನಾಳೆ ಮಾರ್ಕೆಟ್ ಅಲ್ಲಿ ಬ್ಯಾಂಕ್ ನಿಫ್ಟಿನೂ ಫಾಲಿಂಗ್ ಸ್ಟೇಜಸ್ ಇದೆ. ಎಲ್ಲಿವರೆಗೂ ಅಂದ್ರೆ 34,250, 34,000 ವರೆಗೂ ಮಾರ್ಕೆಟ್ ಡ್ರಾಪ್ ಆಗುತ್ತೆ. ಇನ್ನು ನಿಮ್ಗೆ ನಿಫ್ಟಿ ತರ ಏನಾದ್ರೂ ಇದ್ರ ಬಗ್ಗೆ ಲೆವೆಲ್ಸ್ ಮಾತಾಡ್ಬೇಕು ಅಂತ ಹೇಳಿದ್ರೆ ಅರೌಂಡ್ ಮಾರ್ಕೆಟ್ ಅಲ್ಲಿ ಯಾವಾಗ 2-2.20 ರೇಂಜ್ ಅಲ್ಲಿ ಮಾರ್ಕೆಟ್ 34,000 ಟ್ರೇಡ್ ಆಗ್ತಾ ಇದ್ರೆ ಆ ಒಂದು ಪಾಯಿಂಟ್ ಇಂದ ನೀವು 34,000 ಕಾಲ್ ಪುಟ್ ನ ತಗೊಳ್ಬಹುದು. ಅರೌಂಡ್ 30-40 ರುಪೀಸ್ ಗೆ ನೀವು ತಗೊಂಡ್ರೆ ಇಟ್ಸ್ ಎ ವರ್ತ್ ಅಂತ ಹೇಳ್ತಾ ಇದೀನಿ. ಯಾರೆಲ್ಲ ಆ ಪಾಯಿಂಟ್ ಅಲ್ಲಿ ನೀವು 30-40 ರುಪೀಸ್ ಕೊಟ್ಟು ತಗೊಂಡ್ರೆ ಒಂದು ಸೈಡ್ಗೆ 750 ರುಪೀಸ್ ಅಂದ್ರೆ ಎರಡೂ ತಗೊಂಡ್ರೆ 1,500 ರುಪೀಸ್ ರಿಸ್ಕ್ ತಗೊಳಕ್ ನೀವು ರೆಡಿ ಇದ್ರೆ ನಾಳೆ ಮಾರ್ಕೆಟ್ ಅಲ್ಲಿ ನಿಮ್ಗೆ ಅರೌಂಡ್ ಮಾರ್ಕೆಟ್ ಅಲ್ಲಿ 7,000 ಇಂದ 8,000 ಅರ್ನ್ ಮಾಡೋ ಚಾನ್ಸಸ್ ಇರುತ್ತೆ. ಸೊ ನೋಡಿ, ಹೇಳಿದ ತಕ್ಷಣ ಪಾರ್ಟಿಸಿಪೇಟ್ ಮಾಡೋದಲ್ಲ, ಬಿಕಾಸ್ ಹಣ ನಿಮ್ದು, ಕಷ್ಟಪಟ್ಟಿರ್ತೀರಾ, ಹಾರ್ಡ್ ಅರ್ನ್ ಮನಿ ಆಗಿರೋದ್ರಿಂದ ಹಣನ ಇನ್ವೆಸ್ಟ್ಮೆಂಟ್ ಮಾಡೋಕ್ಕಿಂತ ಮುಂಚೆ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಯೋಚನೆ ಮಾಡಿ. ಇವತ್ತು ನಾವು SRF ತುಂಬಾ ಚೆನ್ನಾಗಿ ಹೋಗಿದೆ, HDFC ಹೋಗಿದೆ, ಹಾಗೆ ನಿಫ್ಟಿ ನೀವು ಮಾಡಿದ್ರೆ ಬರ್ತಾ ಇತ್ತು ಅಂತ ಹೇಳೋದಕ್ಕಿಂತ ನಾವಿಲ್ಲಿ ಕೊಟ್ಟಿದ್ವಿ. ಕೆಲವೊಬ್ರು ಸ್ಟೂಡೆಂಟ್ಸ್ ಟೆಕ್ನಿಕಲಿ ಅವ್ರ ರಿಸ್ಕ್ ರಿವಾರ್ಡ್ ನೋಡ್ಕೊಂಡು ಮಾಡಿದ್ರು, ನೀವು ನನಗೆ ಗೊತ್ತಿಲ್ಲ ಅಲ್ವಾ? ಸೊ ನಾನು ತೋರಿಸಿದ್ಮೇಲೆ ನಿಮ್ಗೆ ಗೊತ್ತಾಗ್ತಾ ಇದ್ದು, ವಾವ್ ಇಷ್ಟು ಮಾಡ್ಬೋದಾಗಿತ್ತು ಅಂತ. ಆ ಎಕ್ಸೈಟ್ಮೆಂಟ್ ಅಲ್ಲಿ ಯಾವತ್ತು ಮಾಡಬೇಡಿ. ಸೊ ನಾಲೆಜ್ ತಿಳ್ಕೊಂಡು ಮಾಡಿ, ಇವತ್ತು ನೀವು ಹಣ ಮಾಡಿರೋದನ್ನ ಮಿಸ್ ಮಾಡಿರ್ಬೋದು ಅವಕಾಶ. ಇನ್ನೂ ಪ್ಲೆಂಟಿ ಆಫ್ ಆಪ್ಷನ್ಸ್ ಇದೆ, ಸಖತ್ತಾಗಿ ಹಣ ಮಾಡ್ತೀರಾ, ಆದ್ರೆ ಹಣ ಮಾಡೋಕ್ಕಿಂತ ಮುಂಚೆ ನಾಲೆಡ್ಜ್ ಇರಬೇಕು. ಸೊ ಹಾಗಾಗಿ ಈ ಒಂದು ವಿಡಿಯೋನ ನಾನು ನಿಮ್ಗೆ ಯಾಕೆ ಕೊಡ್ತಾ ಇದ್ದೀನಿ ಅಂದ್ರೆ, ಹಣ ಮಾಡಿ ಅಂತ ಟೆಂಪ್ಟೇಷನ್ಗಲ್ಲ, ನನ್ಗೆ ಏನ್ ಅನ್ನಿಸ್ತು, ನಿಮ್ಗೆ ಒಂದು ನಾಲೆಡ್ಜಬಲ್ ವಿಡಿಯೋನ ಶೇರ್ ಮಾಡ್ಬೇಕು ಅನ್ನಿಸ್ತು, ಹಾಗಾಗಿ ಶೇರ್ ಮಾಡ್ತಾ ಇದ್ದೀನಿ. ಸೊ ನಿಮ್ಮ ಒಪಿನಿಯನ್ ಕೆಳಗಡೆ ಶೇರ್ ಮಾಡಿ ಅಂತ ಹೇಳ್ತಾ ಸೊ ಈ ವಿಡಿಯೋನ ಕ್ಲೋಸ್ ಮಾಡ್ತಾ ಇದ್ದೀನಿ. ನಾಳೆ ಮತ್ತಷ್ಟು ನಿಫ್ಟಿ ಆಫ್ ಪ್ರಾಫಿಟಬಲ್ ಲೆವೆಲ್ಸ್ ಜೊತೆ ನಿಮ್ಮನ್ನ ಮೀಟ್ ಮಾಡ್ತೀನಿ. ಅಲ್ಲಿವರೆಗೂ ಯಾರೆಲ್ಲ ಇನ್ಫಾರ್ಮೇಶನ್ ತಗೊಂಡಿದ್ದೀರಾ, ಆಕ್ಷನ್ ಕನ್ವರ್ಟ್ ಮಾಡಿ ನಾಳೆ ನಿಮ್ಮ ಪ್ರಾಫಿಟ್ ನ ಕೆಳಗಡೆ ಶೇರ್ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ಕೊಳ್ತಾ,